RMM ಅಕಾಡೆಮಿಗೆ ಎಲ್ರಿಗೂ ಸ್ವಾಗತ. ನಾವು ಇವತ್ತಿನ ವಿಡಿಯೋದಲ್ಲಿ ಗ್ರಾಮ ಪಂಚಾಯತಿಯ ಕೀ ಪಾಯಿಂಟ್ಸ್ ಮುಂದುವರಿದ ಭಾಗವಾಗಿ ಭಾಗ ಎರಡನ್ನು ನಾವು ನೋಡ್ತಾ ಹೋಗೋಣ. ಇದು ಮುಂಬರ್ತಕ್ಕಂಥ ಪಿ ಡಿ ಒ SDAA ಮತ್ತು ಕಾರ್ಯದರ್ಶಿ ಗ್ರೇಡ್ 2 ಪರೀಕ್ಷೆಗೆ ತುಂಬ ಸಹಾಯಕಾರಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಗ್ರಾಮ ಪಂಚಾಯತ್ ಸಭೆಯನ್ನು ತಿಂಗಳಿಗೆ ಒಮ್ಮೆಯಾದರೂ ಕೂಡ ನಡೆಸಲೇಬೇಕು. ಮತ್ತು ಗ್ರಾಮ ಪಂಚಾಯತ್ ಸಭೆಯ ಕೋರಂ ಏನಿರುತ್ತಲ್ಲ, ಇದು ಒಟ್ಟು ಸದಸ್ಯರ ಅರ್ಧದಷ್ಟಿರಬೇಕಂತ ಹೇಳುತ್ತೆ. ಅಂದರೆ 100 ಜನ ಇದ್ದರೆ ಅದರಲ್ಲಿ 50% ಜನ ಇರಲೇಬೇಕು. ಮತ್ತು ಗ್ರಾಮ ಪಂಚಾಯತ್ ನಡಾವಳಿ ಪುಸ್ತಕವನ್ನು ಪಿ ಡಿ ಒ ಅಥವಾ ಕಾರ್ಯದರ್ಶಿಯ ಬಳಿಯದು ಇರಲೇಬೇಕು. ನಡಾವಳಿ ಪುಸ್ತಕ ಅಂತ ಅಂದರೆ ತರಾವಳಿ ಪುಸ್ತಕ ಅಂತ ಅಂದರೆ ಈ ಪಂಚಾಯತಿ ಸಭೆಗಳಲ್ಲಿ ಏನಾದರೂ ತೀರ್ಮಾನವನ್ನು ತೆಗೆದುಕೊಂಡರೆ ಅದನ್ನು ಅದರಲ್ಲಿ ಬರೆದಿಡಬೇಕು. ಅದನ್ನು ಟರಾವ್ ಅಂತ ಕರಿತೀವಿ. ಗ್ರಾಮ ಪಂಚಾಯಿತಿಯ ಸದಸ್ಯರ ಅವಧಿ ಇಲ್ಲಿ 5 ವರ್ಷಗಳಾಗಿರ್ತವೆ. ಮತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಹುದ್ದೆಯ ಅವಧಿ 30 ತಿಂಗಳು. ಮೊದಲು 5 ವರ್ಷ ಅಂತ ಇತ್ತು. ಮತ್ತು 2020 ಒಂದು ತಿದ್ದುಪಡಿ, ಇತ್ತೀಚೆಗೆ ಒಂದು ತಿದ್ದುಪಡಿ ಆಯಿತು. ತಿದ್ದುಪಡಿಯ ನಂತರ 30 ತಿಂಗಳು ಅಂತ ಇತ್ತು. ಇದು ಪರೀಕ್ಷೆಗೆ ಬರ್ತಕ್ಕಂತಹ ಒಂದು ಪ್ರಮುಖವಾದ ಪ್ರಶ್ನೆ ಆಗಿರುತ್ತೆ. ಮತ್ತು ಇದನ್ನು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೋಬೇಕು. ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ, ಇಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆಯನ್ನು ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಗೆದ್ದಿರತಕ್ಕಂಥ ಸದಸ್ಯರ ಹೆಸರನ್ನು ಪ್ರಕಟಿಸಿದ 1 ತಿಂಗಳ ಒಳಗಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ನಡೆಯುತ್ತೆ. ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ತಮ್ಮ ಆಸ್ತಿ ವಿವರಣೆಯನ್ನು ಯಾರಿಗೆ ಪಿ ಡಿ ಒ ಮೂಲಕ, ಅಲ್ಲಿ ತಪ್ಪಾಗಿದೆ, ಪಿ ಡಿ ಒ ಮೂಲಕ ರಾಜ್ಯ ಚುನಾವಣಾ ಆಯೋಗಕ್ಕೆ ಕಳಿಸ್ಬೇಕು ಅಂತ ಹೇಳ್ಬೋದು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ತಮ್ಮ ರಾಜೀನಾಮೆಯನ್ನು SC ಅಥವಾ ಅಸಿಸ್ಟೆಂಟ್ ಕಮಿಷನರ್ಗೆ ಕೊಡಬೇಕು. ಮತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆಯನ್ನು ಅವರು ಚುನಾಯಿತರಾದ ಮೊದಲು 15 ತಿಂಗಳ ಒಳಗೆ ಮಂಡಿಸುವಂತಿಲ್ಲ. ಮೊದಲು 2020 ತಿದ್ದುಪಡಿಯಲ್ಲಿ ಮೊದಲು 30 ತಿಂಗಳು ಅಂತ ಇತ್ತು. ಅಂದರೆ 2 ವರ್ಷದವರೆಗೂ ಅವಿಶ್ವಾಸ ನಿರ್ಣಯ ಮಂಡಿಸುವಂತಿರಲಿಲ್ಲ. ಆದರೆ ಈಗ 15 ತಿಂಗಳು ಈಗ ಹೊಸದಾಗಿ ಅಮೆಂಡ್ಮೆಂಟ್ ಆಗಿರ್ತಕ್ಕಂಥದ್ದನ್ನು ನಾವು ಈ ಹೊಸದಾಗಿ ತಿದ್ದುಪಡಿಯಲ್ಲಿ ನೋಡ್ಬೋದು. ಗ್ರಾಮ ಪಂಚಾಯಿತಿಯ ಪರವಾಗಿ ಗುತ್ತಿಗೆ ಅಥವಾ ಕಾಂಟ್ರಾಕ್ಟ್ ಮಾಡಿಕೊಳ್ಳತಕ್ಕಂಥ ಮತ್ತು ಒಪ್ಪಂದ ಮಾಡಿಕೊಳ್ತಕ್ಕಂಥ ಅಧಿಕಾರ ಇರತಕ್ಕಂಥದ್ದು ಪಿ ಡಿ ಒಗೆ. ಇದು ಕ್ವಶನ್ ಆಗ್ಬೋದು. ಮತ್ತು ಗ್ರಾಮ ಪಂಚಾಯಿತಿಯು 3 ಸ್ಥಾಯಿ ಸಮಿತಿಗಳನ್ನು ಒಳಗೊಂಡಿದೆ. ಅವು ಯಾವ್ಯಾವ ಅಂತಕ್ಕಂಥದ್ದನ್ನು ನಾವು ಈ ಮುಂದಿನಂತೆ ನೋಡೋಣ. ಮತ್ತು ವಿಸ್ತೃತವಾಗಿ ಮೂಲ ಅಧಿನಿಯಮದಲ್ಲಿ ಇದೆ. ಸಾಮಾನ್ಯ ಸ್ಥಾಯಿ ಸಮಿತಿ, ಹಣಕಾಸು ಲೆಕ್ಕ ಪರಿಶೋಧನಾ ಮತ್ತು ಯೋಜನಾ ಸ್ಥಾಯಿ ಸಮಿತಿ ಮತ್ತು ಸಾಮಾಜಿಕ ನ್ಯಾಯ ಸಮಿತಿ, ಇವು 3 ಸ್ಥಾಯಿ ಸಮಿತಿಗಳಿದ್ದಾವೆ. ಮತ್ತು ಈ 3 ಸ್ಥಾಯಿ ಸಮಿತಿಗಳ ಅಧಿಕಾರಾವಧಿ 30 ತಿಂಗಳಾಗಿರುತ್ತೆ. ಮತ್ತು ಈ ಸ್ಥಾಯಿ ಸಮಿತಿಗಳು 3ಕ್ಕಿಂತ ಕಡಿಮೆ ಇಲ್ಲದ 5ಕ್ಕಿಂತ ಹೆಚ್ಚಿಲ್ಲದ ಸದಸ್ಯರನ್ನು ಒಳಗೊಂಡಿರಬೇಕು.